ಅಲ್ಲೇ ಒಂದು ಮಚ್ಚಿತ್ತು ಇಲ್ಲ ಅಪ್ಪಾಜಿ ಹೆಂಗಿದ್ರು ವೀರಪ್ಪನು ಹುಡುಗ ಅಷ್ಟೇ ಇರೋದು ನಾವೇ ಇವನು ತಲೆ ಎತ್ಕೊಂಡು ಹೊರಟುಬಿಡಣ್ಣ ವೀರಪ್ಪಂದು ಅಂತ ನಾನು ಅಪ್ಪಾಜಿ ಹೇಳಿದೆ ಹೇಗಿರಿ ಹೇಗೆ ಹೊಡಿತೀರಾ ನಿಮಗೆ ಕೊಲೆ ಮಾಡಿ ಅಭ್ಯಾಸ ಇದೆಯಾ ಅಂತ ಅಪ್ಪಾಜಿ ಕೇಳಿ ಇಲ್ಲ ಅಪ್ಪಾಜಿ ಟೈಮ್ ಬಿ ಹೆಂಗು ಹೊರಟುಬಿಡಣ್ಣ ತಲೆ ಎತ್ಕೊಂಡು ಹೊರಡ್ಬಿಡಣ ಒಂದು ಇಲ್ಲಾಂದ್ರೆ ನಮ್ಮನ್ನು ಬಿಡೋ ಚಾನ್ಸ್ ಇಲ್ಲ ಇವರು ಅಂದ್ಕೊಂಡು ಆಯಿತು ರೀ ಹೊಡೆದಾಕ್ರಿ ಹೇಳ್ಬಿಟ್ಟು ಅಪ್ಪಾಜಿಗೆ ಒಪ್ಪಿಸಿದೆ ಒಪ್ಪಿಸ್ಬಿಟ್ಟು ಒಂದಕ್ಕೆ ಅವರು ಆಗಲೆಲ್ಲ ಒಂದಕ್ಕೆ ಎದ್ದೇಳವರು ಎದ್ದೇಳ್ಕೊಂಡ್ಲೆ ಮತ್ತೆ ಅವ್ರಿಗೆ ಕೈದು ಕೈ ತೊಳ್ಕೊಂಡು ಒಂದಷ್ಟು ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಕೈಲಿ ಒರೆಸ್ಕೊಂಡು ಹಿಂಗೆ ಬರ್ತಿದ್ವಿ ಕಲ್ಲಿಟ್ಟರು ಅಲ್ಲೇ ಒಂದಷ್ಟು ಕಾಫಿ ಟೀ ಮಾಡಿಕೊಟ್ರು ಅವರು ಬ್ಲ್ಯಾಕ್ ಟೀ ಮತ್ತೆ ಓಟ್ವಿ 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 ಓಟಿ ಎರಡು ಗಂಟೆವರೆಗೂ ನಡೀತಾನಿದ್ವಿ ಮಧ್ಯಾಹ್ನವರೆಗೂ ನಮ್ಮ ಹತ್ರ ಅವ್ರ ಮುತ್ರ ಇಲ್ಲ ಕ್ವಶನ್ ಏನಿಲ್ಲ ಯಾರು ಮಾತುಕತೆ ಏನಿಲ್ಲ ಸುಮ್ಮನೆ ಹೋಗ್ತಾ ಇರೋ ಕುರಿಗಳು ಥರ ಮಧ್ಯದಲ್ಲಿ ಕ ಸಣ್ಣ ಸಣ್ಣ ಗಿಡಗಳು ಅದು ಇದು ಅಂತ ಆವಾಗ ಮಳೆ ಬಂದಿತ್ತು ಅಲ್ಲಿ ಒಂದು ಸ್ವಲ್ಪ ನೀರು ನಿಂತಿತ್ತು ಆ್ಯಕ್ಚುಲಾಗಿ ನೀರು ನಿಂತಿದ್ದು ಅಲ್ಲಿ ಕುತ್ಕೊಂಡ್ರು ಹೆಂಡ್ರು ಪಕ್ಕ ಕಾಡು ಬಂದುಬಿಟ್ಟಿತ್ತು ಅವ್ರಿಗೆ ಅವ್ರು ಸೇಫ್ ಆವಾಗ ಸೇಫ್ ಆವಾಗ ಪಕ್ಕ ಕಾಡು ಬಂದಿತ್ತು ಅಲ್ಲಿ ಅಲ್ಲಿ ಅಮ್ಮನ ಹತ್ರ ಅವ್ರು ಏನು ಮಾತಾಡಿದ್ರು ಏನು ಬಿಟ್ಟಿದ್ರು ನಮಗಿನ್ನೂ ಗೊತ್ತಿಲ್ಲ ಅಲ್ಲಿ ಓದಿ ಕೊಡ್ಲೇ ಕೂತ್ಕೊಂಡ್ರು ಒಂಬತ್ತು ಜನ ಎಲ್ಲರೂ ಕೂತ್ಕೊಂಡ್ರು ಸಾಫ್ಟಂಗ ಸಾಫ್ಟ್ ಅಂತ ಹೇಳಿ ಹೇಳ್ತಾಯಿದ್ರು ಊಟ ಮಾಡಿ ಅಂತ ಊಟ ಮಾಡಿ ಅಂತ ನೋಡಿದರೆ ಉಪ್ಪಿಟ್ಟು ತಿಂತಾ ಇದ್ದಾರೆ ಅವರೆಲ್ಲರೂ ನೀವು ತಿನ್ನಿ ನೀವು ತಿನ್ಲೇ ನಮ್ಮದು ಊಟ ಆಯಿತು ನೀವು ತಿನ್ಕೊಳ್ಳಿ ಅಂದ್ಕೊಂಡು ಅಪ್ಪಾಜಿ ಹೇಳಿದರು ನೋಡಿದರೆ ಆ ಉಪ್ಪಿಟ್ಟು ಕೊಟ್ಟಿದ್ದು ಅವನೊಬ್ಬ ಅಡ್ಡ ಬಂದಿದ್ದನಲ್ಲ ಅವನು ಕೊಟ್ಟಿದ್ದ ಆ ಪಾತ್ರೆಯ ಯಾಕಂದ್ರೆ ಬಿಸಿ ಇತ್ತು ಅದು ಅವ್ರು ತಿಂತಾಯಿದ್ರು ಅಲ್ಲಿ ತಿಂದ್ಕೊಂಡು ಅದು ನಿಂತಿದ್ದ ನೀರಾಗ ಕುಡ್ಕೊಂಡು ಮತ್ತೆ ಹೊರಟು ಇಟ್ಟು ಒಟ್ಟ ಕೂಡಲೇ ಒಂದು ಸುಮಾರು ಮೂರು ಮೂರುವರೆವರೆಗೂ ನಡೀತಾನೆ ಇದ್ವಿ ಮೂರುವರೆಗೂ ನಡೀತಾ ಇದ್ಮೇಲೆ ಅಲ್ಲೊಂದು ಕಲ್ಲು ಬಂಡೆ ಇತ್ತು ಸ್ವಲ್ಪ ಇಡಂಗ ಅಂತ ಹೇಳ್ಬಿಟ್ಟು ತಮಿಳಲ್ಲಿ ಹಿಡ್ದ ಕೂತ್ಕೊಂಡು ಕಲ್ಲು ಬಂಡೆ ಮೇಲೆ ಕೂತ್ಕೊಂಡ್ವಿ ಕೂತ್ಕೊಂಡ್ಮೇಲೆ ಅಪ್ಪಾಜಿನ ಸ್ವಲ್ಪ ಹಂಗೆ ಉಳ್ಕೊಂಡ್ರು ನಾವು ಉಳ್ಕೊಂಡ್ವಿ ನಮಗೆ ನಿದ್ದೆ ಬರಲಿಲ್ಲ ಹೊರಾಡಿದ್ವಿ ಕಲ್ಲು ಬೇರೆ ಒದ್ದೇ ಇತ್ತು ಬಂಡೆ ಆಮೇಲೆ ಮತ್ತೆ ಐದು ಗಂಟೆಗೆ ಎಬ್ಬಸ್ಬಿಟ್ರಿ ಅಲ್ಲ ಎಬ್ಬಸ್ಬಿಟ್ಟು ಪೋಲ ಪೋಲ ಅಂತೇಳ್ಬಿಟ್ಟು ಎಬ್ಸ್ಬಿಟ್ರು ಎಬ್ಬಸ್ಗಿದ್ ಕೂಡ ಹೊಡ್ತಾ ಇದ್ವಿ ಹೊಡ್ತಾ ಇದ್ವಿ ಅಲ್ಲಿ ನೀರು ನಿಂತಲ್ಲಿ ಅವ್ರು ಏನು ಮಾಡಿದ್ರು ಡಬ್ಬಿಗೆ ತೊಗೊಂಡು ಹೋಗೋರು ಆಚೆ ಹೋಗಿ ಅವ್ರು ಆಚೆ ಹೋಗಿ ಬನ್ನಿ ಆಮೇಲೆ ಮುಖ ತೊಳ್ಕೊಂಡು ಮುಖ ತೊಳ್ಕೊಂಡು ಅದನ್ನ ನಿಂತಿದ್ದ ನೀರಲ್ಲೇ ಮುಖ ತೊಳ್ಕೊಂಡು ಆಮೇಲೆ ಅವರು ಒಂದು ಏನು ಮಾಡಿದ್ರು ಒಂದಷ್ಟು ಟೀ ಕಾಫಿ ಪುಡಿನೋ ಟೀ ಪುಡಿನೋ ಆಮೇಲೆ ಬೆಲ್ಲ ಟೀ ಸಕ್ಕರೆ ಎಲ್ಲ ಒಂದಷ್ಟು ಕ ಟವಲಲ್ಲೆಲ್ಲ ಕಟ್ಕೊಂಡಿದ್ರೇನೋ ಅಲ್ಲೇ ಒಂದು ಮೂರು ಕಲ್ಲಿಟ್ರು ಅಲ್ಲೇ ಒಂದಷ್ಟು ಕಾಫಿ ಟೀ ಮಾಡಿ ಕೊಟ್ಟರು ಬ್ಲ್ಯಾಕ್ ಟೀ ಮತ್ತೆ ಹೊಟ್ವಿ ಓಟ್ವಿ 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 ಎರಡು ಗಟ್ಟವರೆಗೂ ಇದ್ವಿ ಮಧ್ಯಾಹ್ನವರೆಗೂ ನಮ್ಮ ಹತ್ರ ಅವ್ರಿಗೆ ಮುತ್ರ ಇಲ್ಲ ಕ್ವಶನ್ ಏನಿಲ್ಲ ಯಾರು ಮಾತುಕತೆ ಏನಿಲ್ಲ ಸುಮ್ಮನೆ ಇರೋ ಕುರಿಗಳು ಥರ ಮಧ್ಯದಲ್ಲಿ ಹೋದ್ರೂ ಮಾತಿಲ್ಲದೆ ಇಲ್ಲ ಅಲ್ಲಿ ಇಲ್ಲ ಮೂರು ದಿವಸದವರೆಗೂ ಮಾತಿಲ್ಲ ನಮ್ಗೆ ಅವ್ರ ಜೊತೆ ಸುಂ ಹೋದ್ವಿ ಬೆಟ್ಟ ತುದಿಗೆ ಒಂದು ಕರ್ಕೊಂಡು ಹೋದ ಅಲ್ಲಿ ಹೋಗಿ ಬೆಟ್ಟ ಬಂದಿತ್ತು ಪಕ್ಕ ಕಾಡಲ್ಲಿ ಇದೀವಿ ನಾವು ಅವಾಗ ಬೆಟ್ ಯಾವ ಕಾಡು ಅಂತ ಗೊತ್ತಿಲ್ಲ ಅದು ಬೆಟ್ಟು ತುದಿಗೆ ಹೋದ್ವಿ ದುಟ್ಟಿಗೆ ತುದಿಗೆ ಹೋದ್ಮೇಲೆ ಅಲ್ಲಿ ಒಂದು ಕರೆ ತಡ್ಪಲ್ಲಿ ಹೊದಿಸ್ಬಿಟ್ಟು ಇವರು ಅಲ್ಲಿ ಲಗೇಜ್ಗಳು ಬಚ್ಚಿಟ್ಟಿದ್ದಾರೆ ಈ ಸ್ವಲ್ಪ ರೇಷನ್ ಅಂತಾಗಲಿ ಸ್ವಲ್ಪ ಅವ್ರ ಬಟ್ಟೆಗಳಾಗಲಿ ಅಥವಾ ಅವರು ಯಾವುದೇನೋ ಅವ್ರ ಐಟಮ್ಸ್ ಇದಾವೆ ಪಾತ್ರೆಗಳು ಅವು ಇವೆಲ್ಲ ಬಚ್ಚಿಟ್ಟು ಒಂದು ಕರೆ ತಡ್ಪಲ್ಲಿ ಓದಿಸಿದ್ರು ಆ ಕರೆ ತಡ್ಪಲ್ಲಿ ಓದಿಸಿದ್ದ ಆ ಕಡೆ ಮೂಲೆಯಲ್ಲಿ ಈ ಕಡೆ ಮೂಲೆಯಲ್ಲಿ ನಾಲ್ಕು ಮೂಲೆಯಲ್ಲಿ ಒಂದಷ್ಟು ನೀರು ನಿಂತಿತ್ತು ಅದನ್ನೇನು ಮಾಡಿದ್ರು ಒಂದು ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಬಗ್ಗಿಸ್ಕೊಂಡ್ರು ಅವ್ರು ಅದನ್ನು ಬಗ್ಗಿಸ್ಕೊಂಡ್ಬಿಟ್ಟು ನೋಡಿದರೆ ಅದೇ ನೀರಲ್ಲೇ ಮುರ್ಕಲ್ಲಿ ಇಟ್ಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದರಲ್ಲೇ ಅದರ ಅದೇ ನೀರಲ್ಲೇ ನೀರಲ್ಲೇ ಒಂದಷ್ಟು ಅಕ್ಕಿ ಹಾಕಿದ್ರು ಒಂದಷ್ಟು ಖಾರ ಪುಡಿ ಹಾಕಿದ್ರು ಬೇಳೆ ಹಾಕಿದ್ರು ಎಲ್ಲ ಒಂದೇ ಪಾತ್ರೆಯಲ್ಲಿ ಅದು ಬಿಸಿಬೇಳೆ ಬಾತು ಅಥವಾ ಏನು ಭಾತು ಒಂದೇ ಗೊತ್ತಿಲ್ಲ ಅದನ್ನ ಮಾಡಿದ್ರು ಹಟ್ಟಿ ಹಸ್ತಿ ಇತ್ತು ಸಿಕ್ಕಾಪಟ್ಟೆ ಅಪ್ಪಾಜಿನ ನಾವು ಎಲ್ಲರೂ ಅದನ್ನ ತಿಂದ್ವಿ ಹದಿನಾಲ್ಕು ಜನ ಅವ್ರನ್ನ ಸೇರಿದ್ರು ನಾವು ಹದಿಮೂರು ಜನ ಅವ್ರು ಒಂಬತ್ತು ಜನ ನಾವು ನಾಲ್ಕು ಜನ ಹದಿಮೂರು ಜನ ಇದ್ವಿ ತಿಂದ್ವಿ ಅವಾಗೂ ಮಾತುಕತೆ ಏನಿಲ್ಲ ಮತ್ತೆ ಹೊರಟ್ವಿ ಮತ್ತೆ ಹೊರಟ್ವಿ 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 ಇರಪ್ಪನು ಮುಂದೆ ಹೋಗೋನು ಅವನ ಹಿಂದೆ ಇರೋವನು ನಾವು ಮಧ್ಯದಲ್ಲಿರ್ತಿದ್ವಿ ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಕಾ ಅವಾಗ ಹೋಗಿ ಏಳು ಗಂಟೆ ಆಯ್ತು ಏಳು ಗಂಟೆ ಆದ ಕೂಡ ಅಲ್ಲೊಂದು ಟೆಂಟ್ ಹಾಕಿದರು ಟೆಂಟ್ ಹಾಕಿದ ಕೂಡಲೇ ಅಲ್ಲಿ ಒಂದು ಎರಡು ಟೆಂಟ್ ಹಾಕೋರು ಅವ್ರೊಬ್ರಿಗೆ ಒಂದು ಟೆಂಟ್ ಹಾಕೋರು ಮ ನಮಗೆ ವೀರಪ್ಪನ ಜೊತೆ ನಮ್ಮ ಜೊತೆ ಪಕ್ಕ ವೀರಪ್ಪನ ನಮ್ಮ ಪಕ್ಕದಲ್ಲೇ ಮಲಗ್ತಿದ್ದ ಮಲಗ್ದಿದ್ದ ಅಂದ್ರೆ ಸುಮ್ಮನೆ ನಿದ್ದೆ ನಿದ್ದೆ ಏನು ಬರ್ತಿರ್ಲಿಲ್ಲ ಫಸ್ಟ್ ಡೇ ನಮಗೆ ಸುಮ್ಮನೆ ಮಲ್ಕೊಂಡು ಉಳ್ಕೊಂಡಿದ್ದೀವಿ ಹಿಂಗೆ ಒಂದು ಆ ಕಡೆ ಮರಕ್ಕೆ ಈ ಕಡೆ ಮರಕ್ಕೆ ಒಂದು ಹಗ್ಗ ಹಾಕೋದು ಅದಕ್ಕೊಂದು ತಾಳ್ಕೊಳ್ಳಲು ಇಳಿಬಿಡೋದು ನಾಲ್ಕು ಮೂಲೆಗೆ ಒಂದು ದಾರ ಸುತ್ತಿಬಿಡೋದು ಆಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಟೆಂಕ್ ಟೆಂಟ್ ಹಾಕಿದ್ರು ಉಳ್ಕೊತಿದ್ವಿ ಹಿಂಗೆ ಉಳ್ಕೊಂಡ್ವಿ ಮತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದೇಳೆ ಎದೆಳೆ ಹೋಗಲ್ಲ ಒಂದು ದಿವಸ ಒಂದು ಜಾಗದಲ್ಲಿ ಒಂದು ದಿವಸ ಇರ್ತಿರ್ಲಿಲ್ಲ ಅವರು ಇರ್ತಿರ್ಲಿಲ್ಲ ಆಮೇಲೆ ಇರ್ತಿರ್ಲಿಲ್ಲ ಇರ್ತಿರ್ಲಿಲ್ಲ ಅದಾದ ನಂತರ ಮತ್ತು ಎರಡನೇ ದಿವಸ ನಡ್ಕೊಂಡು ಹೊಂಟಿವಿ ಎಲ್ಲಿ ಹೋಗ್ತಾ ಇದೀವಿ ಏನೂ ಗೊತ್ತಿಲ್ಲ ಮಾತಿಲ್ಲ ಕಥೆ ಇಲ್ಲ ಹಿಂಗೆ ಮೂರು ದಿವಸ ಕಳೆದಿದ್ದೀವಿ ಹೌದು ನಮ್ಮನ್ನು ಯಾಕೆ ಕಿಡ್ನ್ಯಾಪ್ ಮಾಡಿದ್ದು ಅಂತ ಗೊತ್ತಾ ನಿಮಗೆ ಅಂತ ಆವಾಗ ವೀರಪ್ಪನ ಪಜ್ ಹತ್ರ ಶುರು ಮಾಡಿದ್ರು ರಾಜ್ಕುಮಾರ್ ಅವ್ರ ಹತ್ರ ಫಸ್ಟ್ ಮಾತಾಡ್ಸಿದ್ದು ನಾವೇನು ಮಾತಾಡಿಲ್ಲ ಪಜನೂ ಮಾತಾಡಲಿಲ್ಲ ನೀನ ತಾನೇ ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದಿದ್ದು ನಮಗೇನು ಗೊತ್ತು ಏನು ಅಂತ ಇಲ್ಲ ನಮ್ಮ ಒಂದಷ್ಟು ಬೇಡಿಕೆ ಇದೆ ಹಂಗಾಗಿ ನೀವು ನಮ್ಮ ಜೊತೆ ಒಂದು ಪತ್ತು ನಾಳು ಅಂತ ಅಲ್ಲಿ ಮನೆ ಹತ್ರನೇ ಹೇಳಿದ್ದ ಅದನ್ನು ಒಂದು ಹತ್ತು ದಿವಸ ನಮ್ಮ ಹತ್ರ ಇರಬೇಕು ನೀವು ಅಂತೇಳ್ಬಿಟ್ಟು ಅಮ್ಮನ ಹತ್ರನೇ ಹೇಳಿದ್ನಂತ ಹತ್ತು ದಿವಸ ಇಲ್ಲಿ ಅದನ್ನೇ ಹೇಳ್ದೆ ಹತ್ತು ದಿವಸ ಇರಬೇಕು ನೀವು ಅಂತ ಹೇಳ್ಬಿಟ್ಟು ಹೇಳ್ದೆ ನಮ್ಮ ಅಷ್ಟು ಬೇಡಿಕೆ ಇದೆ ಈ ತಮಿಳ್ನಾಡು ಸುಮ್ ಸುಮ್ಮನೆ ಅವ್ನು ಬೋಗಸ್ ಬೇಡಿಕೆ ಅವ್ನು ನೋಡಿದರೆ ತಮಿಳ್ನಾಡಿಗೆ ನೀರು ಬಿಡಬೇಕು ತಿರುವುಳ್ಳವ್ರ ಪ್ರತಿಮೆ ಸ್ಥಾಪನೆ ಮಾಡಬೇಕು ಆಮೇಲೆ ಟೀ ಎಸ್ಟೇಟ್ನವ್ರು ಕೂಲಿ ಜಾಸ್ತಿ ಮಾಡಬೇಕು ಬೇಕಾಗಿ ಇವನಿಗೆ ಸಂಬಂಧವೇ ಇಲ್ಲ ಇವನೇ ದೊಡ್ಡ ಕಳ್ಳ ಇಲ್ಲದೆ ಇರೋ ಸಮಸ್ಯೆಗಳನ್ನ ಸಮ ಇಟ್ಟ ಸಮ ಹೀಗೆ ನಾನು ಬೇಡಿಕೆ ಇದ್ದಾವೆ ಅಂತ ಅದಾದ ನಂತರ ಆಯಿತು ಏನು ಮಾಡಬೇಕು ಇಲ್ಲ ಗೋಪಾಲ್ ವರ್ವ ಹೊರ ನಾಳ ಹುಟ್ಟಿಟ್ಟು ಅಂದ ನಮ್ಗೆ ನೋಡಿದ್ರೆ ಒಂದೇ ಒಂದು ಬಟ್ಟೆ ಬಟ್ಟೆ ಇಲ್ಲ ಇಲ್ಲ ಅಲ್ಲಿ ಆಮೇಲೆ ಸ್ನಾನ ಇಲ್ಲ ಸ್ನಾನ ಇಲ್ಲ ಅಂತೇಳ್ಬಿಟ್ಟು ಇಷ್ಟು ಉದ್ದಲ್ಲಿ ಇಷ್ಟು ಒದ್ದ ಗೋಪಾಲ್ ವರ್ವ ಗೋಪಾಲ್ ವರ್ವ ಅಂತೇಳ್ಬಿಟ್ಟು ಹತ್ತು ದಿವ್ಸಕ್ಕೆ ಗೋಪಾಲ್ ಬಂದ ಅಮ್ಮ ಅಲ್ಲಿವರೆಗೂ ನಮ್ಮ ಜೀವನ ಬರೀ ಇದೆ ಕಾಡಲ್ಲಿ ಅವನು ಏನು ಕೊಡ್ತಾನೆ ತಿನ್ನೋದು ಅವರು ಹುಡ ಮುಳ್ಳಂದಿ ಜಿಂಕೆ ಏನು ಬೇಕಾದ ಕಾಡು ಪ್ರಾಣಿ ಕಾಡು ಕೋಳಿಗಳಂತ ಅದಂತ ಹಿಂಗೆ ಹೊಡೆದು ಹೊಡೆದು ಅದನ್ನ ತಿಂತಿದ್ದ ನೈಂಟಿ ಪರ್ಸೆಂಟ್ ಪ್ರಾಣಿಗಳ ತಿಂದಿದ್ದಲ್ಲಿ ಆಮೇಲೆ ಒಂದಷ್ಟು ಅಷ್ಟು ಮುದ್ದೆ ಕೊಡೋನು ಗಲೀಜು ಜನಗಳು ನೀರಿಲ್ಲ ಅಲ್ಲಿ ಸ್ನಾನ ಇಲ್ಲ ನಮಗೆ ಅಲ್ಲಿ ಜಾಗ ಬ್ರಶ್ಗಳು ಯಾರಿಗೂ ಇಲ್ಲ ಗೋಪಾಲ್ ಬಂದ ಮೇಲೆ ನಮಗೆ ಅವನು ಬಂದಾಗ ಒಂದಷ್ಟು ಬಟ್ಟೆಗಳು ತಂದಿದ್ದು ಹತ್ತು ದಿವಸಕ್ಕೆ ನಮಗೆ ಅಲ್ಲಿವರೆಗೂ ನಮ್ಗೆ ಬಟ್ಟೆಗಳು ಇಲ್ಲ ಅದಾದ ನಂತರ ಗೋಪಾಲ್ ಬಂದ ಗೋಪಾಲ್ ನಕ್ಕಿರಣ್ ಗೋಪಾಲ್ ಸಂಧಾನಕ್ಕಂತ ಹತ್ತನೇ ದಿವ್ಸಕ್ಕೆ ಬಂದಿದ್ದವನು ಬಂದ ಕೂಡಲೇ ಅವನು ಬಂದು ಗೋಪಾಲ್ ಬರೋಕ್ಕೆ ಹಂಗೆ ಸಾಧ್ಯನೇ ಇಲ್ಲ ಇವ್ರ ಹೋಗಿ ಕರ್ಕೊಂಡ್ ಬರ್ತಿದ್ದವನು ಅವನು ಒಬ್ಬನೇ ಬರೋಕೆ ಆಗೋದಿಲ್ಲ ಅಲ್ಲಿ ಇವ್ರ ಹೋಗಿ ಅವ್ನು ಕರ್ಕೊಂಡು ಬಂದು ಅದಾದ ನಂತರ ನಮ್ಮ ಹತ್ರಕ್ಕೆ ಬಂದರು ಒಂದು ಏಳು ಗಂಟೆ ಹಂಗೆ ಹತ್ತನೇ ದಿವ್ಸಕ್ಕೆ ನಮ್ಮ ಹತ್ರ ಬಂದರು ಬಂದ ಕೂಡಲೇ ಗೋಪಾಲ್ ಅವ್ರು ಫಸ್ಟ್ ಅವರು ಅವ್ರ ಹತ್ರ ಸಪ್ರೇಟಾಗಿ ಮಾತಾಡಿದ ಅವನು ಆಮೇಲೆ ನಮ್ಮ ಹತ್ರ ಅಪ್ಪಾಜಿ ಹತ್ರ ಬಂದ ಬಂದು ಕೂತ್ಕೊಂಡು ಹಿಂಗೆ ಒಬ್ಬನೇ ಇಲ್ಲ ಒಬ್ಬನೇ ಬರಲ್ಲ ಅವನೊಬ್ಬ ಶಿವಸುಬ್ರಹ್ಮಣ್ಯ ಅಂತೆ ಆ್ಯಕ್ಚುಲಾಗಿ ಶಿವಸುಬ್ರಹ್ಮಣ್ಯಮ್ಮನವನು ಗೋಪಾಲ್ಗೆ ವೀರಪ್ಪನ ಪರಿಚಯ ಮಾಡಿಕೊಟ್ಟಿದ್ದಂತೆ ಅವನು ಅವನು ಡ್ರೈವರ್ ಇನ್ನೊಬ್ಬ ಯಾರೋ ಒಟ್ಟು ಅವ್ರು ನಾ ನಾಲ್ಕು ಜನ ಇವ್ರದ್ದು ಇಬ್ಬರು ಕರ್ಕೊಂಡು ಬಂದಿರೋರು ಬಂದರು ಅಲ್ಲಿಗೆ ಅವ್ನು ಬರುವಾಗ ಒಂದಷ್ಟು ಬಿಸ್ಲೇರಿ ಬಾಟ್ಲು ಆಮೇಲೆ ಬಿಸ್ಕೆಟು ಪಾರ್ಲೆ ಬಿಸ್ಕೆಟು ಅಂಥವೆಲ್ಲ ಗುಡ್ಡೆ ಬಿಸ್ಕೆಟ್ ಅಂತವೆಲ್ಲ ತೊಗೊಂಬಂದಿದ್ದ ಅದಂತ ಅಂದಮೇಲೆ ಅವನಿಗೆ ಸ್ಪೆಷಲ್ ಅರೇಂಜ್ಮೆಂಟ್ ಅವ್ನಿಗೆ ಬಿಸಿನೀರು ಕಾಯಿಸ್ಕೊಟ್ಟು ಅವ್ನು ಸ್ನಾನ ಮಾಡಿ ಇದು ಮಾಡಿ ನಮಗೆ ನೋಡಿದ್ರೆ ಬಟ್ಟೆ ಚೇಂಜ್ ಮಾಡಿ ಬಟ್ಟೆನೇ ಇಲ್ಲ ಸ್ನಾನೇ ಇಲ್ಲ ಇದ ಎನ್ನ ಬಜೆ ನಿಮ್ಮನ್ನು ಪುಡ್ಚಿಟ್ಟು ಹೊಂದಿರ್ಕಾರಿ ಇನ್ನು ಮೇಲೆ ಇವನಿಗೆ ಉಳಿಗಾಲಿಲ್ಲ ಅಂತ ತಮಿಳಲ್ಲಿ ನಮಗೆ ಹೇಳ್ತಾ ಇದ್ದ ಅವನ ಹತ್ರ ಹೋಗಿ ಇನ್ನೇನು ಮಾತಾಡ್ಕೊಂಬಂದೋ ನಮಗೆ ಗೊತ್ತಿಲ್ಲ ಅಲ್ಲಿ ಬಂದು ಮಾತಾಡ್ದ ಇಲ್ಲ ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳ್ಬಿಟ್ಟು ಅವತ್ತೆಲ್ಲ ಇದ್ದ ಅವತ್ತು ಇದ್ದವನು ಮಾರನೇದು ಸಾಯಂಕಾಲ ಒಂದೇ ದಿವ್ಸ ಇದ್ದಿದ್ದವನು ಅವತ್ತು ರಾತ್ರಿ ಬಂದ ರಾತ್ರಿ ಎಲ್ಲ ಅವನ ಹತ್ರ ಗೋ ವೀರಪ್ಪನ ಹತ್ರ ಮಾತಾಡ್ತಾನೆ ಇರೋವನು ಅದಾದ ನಂತರ ಹಿಂದೊಂದು ಟೆಂಟಲ್ಲಿ ಅವರು ಇರೋರು ಪಕ್ಕ ಟೆಂಟು ಒಂದು ದಿವ್ಸಕ್ಕೆ ಅವರು ನಾಲ್ಕು ಜನ ಒಂದು ಹನ್ನೆರಡು ಗಂಟೆಯಿಂದ ಒಂದು ಗಂಟೆವರೆಗೂ ನಾಲ್ಕು ಜನ ಪಕ್ಕ ಟೆಂಟ್ ಸುತ್ತ ಸುತ್ತವರು ಗನ್ಗಳು ಹಿಡ್ಕೊಂಡು ಆಮೇಲೆ ಮರದ ಮೇಲೆ ಒಬ್ಬ ಕೂತಿರೋನು ಮತ್ತೆ ಇನ್ನು ಎರಡು ಗಂಟೆಗೆ ಮತ್ತೆ ಇನ್ನೊಂದು ಗ್ಯಾಂಗ್ ನಾಲ್ಕು ಜನ ಅವರು ಇದ್ದೇಳೋರು ಮತ್ತು ಇವರು ಕೂತ್ಕೊಂಡು ವಾಚ್ ಮಾಡೋರು ಅದಾದ ನಂತರ ಗೋಪಾಲೊಂದು ಸಾಯಂಕಾಲ ಬಿಟ್ಟು ಬರೋಕ್ಕಂತ ಹೋದ್ರು ಇಲ್ಲ ಇನ್ನೊಂದು ಸಲ ನಾನು ಬೇಗ ಬರ್ತೀನಿ ಇಬ್ಬರು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡು ಬರ್ತೀನಿ ಬೇಗ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಅಂದ ಸರಿ ಆಯ್ತು ಬಿಡಿ ಇನ್ನೊಂದು ಸಲ ಬಂದಾಗ ಕರ್ಕೊಂಡು ಹೋಗ್ತಾನೆ ಅಂತ ಮುಂದಿನವ್ರು ಬರ್ತಾನಂತ ಅಂತೇಳ್ಬಿಟ್ಟು ಹಿಂಗೆ ಕಾಲ ಕಳೆದ್ವಿ ಅಷ್ಟೊತ್ತಿಗೆ ನಮಗೆ ರೇ ಪ್ರತಿ ದಿವಸ ರೇಡಿಯೋ ನ್ಯೂಸ್ ಬರೋದು ಅವಾಗ ರೇಡಿಯೋ ನ್ಯೂಸ್ ಅಮ್ಮ ಮಾತಾಡ್ತಾಯಿದ್ರು ಮಕ್ಕಳು ಮಾತಾಡ್ತಾ ಇದ್ರು ಮೊಮ್ಮಕ್ಕಳು ಅಪ್ಪಾಜಿ ಮೊಮ್ಮಕ್ಕಳೆಲ್ಲ ಮಾತಾಡ್ತಾ ಇದ್ರು ಅಪ್ಪಾಜಿ ತಾತ ನೀವು ಬೇಗ ಬನ್ನಿ ಅದು ಅಂಥದ್ದೆಲ್ಲ ನಮಗೆ ರೇಡಿಯೋ ನ್ಯೂಸ್ ಕೇಳೋದಲ್ಲಿ ಹೈಟಿಗೆ ಹೋದ್ರೆ ಅದನ್ನು ನಮಗೆ ಸಮಾಧಾನ ರೇಡಿಯೋದಲ್ಲಿ ಏನು ಗಂಟೆಗೆ ಒಂದು ಸಲ ನ್ಯೂಸ್ ಬಂದೇ ಬರೋದು ಅಷ್ಟೊತ್ತಿಗೆ ಏನಾಯ್ತು ಈ ಕರೀಮ್ ಒಬ್ಬರು ಕರೀಂ ಸ ಅನ್ನೋರು ಒಬ್ಬರು ಕೇಸ್ ಹಾಕಿದ್ರು ಆಮೇಲೆ ಅವ್ನ ಬೇಡಿಕೆ ಏನಿತ್ತು ಕೈದಿಗಳು ಬಿಡಲೇಬೇಕು ಮೈಸೂರಲ್ಲಿರೋ ಕೈದಿಗಳಿದ್ದಾರೆ ಅವ್ರು ಬಿಡಲೇಬೇಕು ಅವಾಗ ನಿಮ್ಮನ್ನು ಬಿಡೋದು ಹೌದು ಅಂತೆಲ್ಲ ಏನೋ ಬೇಡಿಕೆ ಇಟ್ಟಿದ್ನಂತೆ ಇಲ್ಲ ಕೈದಿಗಳು ಬಿಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ಗಳೆಲ್ಲ ಆರ್ಡ್ರ್ ಮಾಡಿದ್ದಂತ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿತ್ತು ಇಲ್ಲ ಕೈದಿಗಳು ಬಿಟ್ರೆ ಇನ್ನೂ ಡೇಂಜರ್ ಆಗುತ್ತೆ ಕೈದಿಗಳು ಬಿಡೋಕೆ ಸಾಧ್ಯ ಇಲ್ಲ ಅಂತ ಅಂದರು ಅದಾದ ನಂತರ ಅದು ಎಳ್ಕೊಂಡು ಹೋಗ್ತಾನೆ ಇತ್ತು ಹೋಗ್ತಾಯಿತ್ತು ಅದಾದ್ರು ಮತ್ತೆ ಗೋಪಾಲ್ ಬಂದ ಒಂದು ಇಪ್ಪತ್ತು ದಿವ್ಸಕ್ಕೆ ಇಪ್ಪತ್ತು ದಿವ್ಸಕ್ಕೆ ಬಂದುಬಿಟ್ಟು ಅವರು ಏನೇನೋ ಮೋಟೆನಲ್ಲಿ ಏನೇನೋ ತರೋರು ವ್ಯವಹಾರಗಳು ಮಾಡೋರು ಎಲ್ಲ ಮಾಡೋರು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಹಿಂಗೆ ದಿವಸ ಕಳೀತಾ ಇತ್ತು ಕಳೀತಾ ಇತ್ತು ಸುಮಾರು ನಾವು ಪ್ರತಿ ದಿವಸ ನಮ್ದು ಇದ್ದೇನೆ ಅವನು ಎಲ್ಲಿ ಹೋಗ್ತಾನೆ ಅವನಿಂದೆ ಹೋಗೋದು ಮಳೆಗಾಲ ಸ್ಟಾರ್ಟ್ ಆಯಿತು ಮಳೆ ಬರೋದು ಬಟ್ಟೆ ಒದ್ದೆ ಆಗೋದು ಅಲ್ಲ ಆಗೋದು ಅಪ್ಪಾಜಿ ಏನು ಮಾತಾಡ್ತಾ ಇರಲಿಲ್ಲ ಇಲ್ಲ ಗೋಪಾಲ್ ಬರ್ತಾನೆ ಗೋಪಾಲ್ ಬರ್ತಾನೆ ಅನ್ನೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಖೈದಿಗಳು ಬಿಡಲೇಬಾರ್ದು ಅನ್ನುವಂಥ ತೀರ್ಮಾನ ಆಯಿತು ಅಲ್ಲಿಗೆ ಇವರು ಕೈದಿಗಳು ಬಿಡಲಿಲ್ಲ ಅಂದರೆ ಒಂದು ತಲೆ ತೆಗೆದು ಕಳ್ಸೋಣ ಅನ್ನೋ ಮಟ್ಟಕ್ಕೆ ಬಂದುಬಿಟ್ರು ಅವರು ಅವಾಗ ಈ ನಕ್ಕ ಗೋಪಾಲು ವೀರಪ್ಪ ವೀರಪ್ಪವನ್ನು ಮಾತಾಡ್ಕೊಂಡು ನ ಇವನು ಶೇತ್ಗಳಿಗೋಯಿಂದ ಶೇತಗಳಿಗೋಯಿಂದ ವೀರಪ್ಪನ್ನು ಹಿಂಗೆ ಇಲ್ಲ ಹೊರ ತಲೆ ಎಡ್ತಿಟ್ಟು ಅನ್ನಪ್ಲ ಅಪ್ಪ ತೆರಿದವ್ರಿಗೆ ಅನ್ನೋದು ನಮಗೆ ತಮಿಳು ಬರ್ತಿತ್ತು ನಮ್ಮ ಸಿನಿಮಾದಲ್ಲಿ ಈ ಮೇಕಪ್ನವರೆಲ್ಲ ಅವರು ಇರೋರು ಹಿಂಗೆ ಹಂಗೆ ಸರಿ ಅಂದ್ಕೊಂಡು ಹಿಂಗೆಲ್ಲ ಮಾತಾಡ್ತಾ ಇದ್ರು ಅಪ್ಪಾಜಿ ಅವರು ಇಲ್ಲಾರೆ ಅವ್ರು ಮಾತಾಡ್ಕೊತಾರೆ ಗೋಪಾಲ್ ಬರ್ತಾನಂತ ನೋಡೋಣ ಇರ್ರಿ ಅಂತ ಅಪ್ಪಾಜಿ ಎಲ್ಲ ನಮಗೆಲ್ಲ ಸಮಾಧಾನ ಮಾಡೋರು ಬೇರೆ ಟೈಮೇ ಇಲ್ಲ ಅಪ್ಪಾಜಿ ಒಂದು ಕಡೆ ನಾವು ಅವ್ರ ಕಡೆ ನಾವು ಈ ಸಿನಿಮಾಗಳ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತಿದ್ವಿ ನಮ್ಮ ಗೋಂದ ಅಣ್ಣನಾಗೆ ಸೊ ಒಂದು ಕಡೆ ಕೂತ್ಕೊಂಡು ಅವರು ಅವ್ರ ಬಗ್ಗೆ ಮಾತಾಡು ರಾತ್ರಿ ಒಂದೊಂದು ದಿವಸ ನಮಗೆ ಬಟ್ಟೆ ಒದ್ದಾದರೂ ಪರವಾಗಿಲ್ಲಪ್ಪ ನಾವು ಸ್ನಾನ ಮಾಡಲೇಬೇಕು ಇಷ್ಟು ದಿವಸ ರೂಢಿ ಇಲ್ಲ ನಮಗೆ ಅಂಥೇಳಿ ಸಾಯಂಕಾಲ ಏಳುವರೆಗೆ ನದಿಗೆ ಸ್ನಾನಕ್ಕೆ ಕರ್ಕೊಂಡು ಹೋಗಿದ್ದಾನೆ ಎಷ್ಟೋ ಸಲ ನಮ್ಮ ಅಲ್ಲಿ ಹೋಗಿ ತಣ್ಣ ಚಳಿ ಚರಿ ಅವಾಗ ಅಪ್ಪಾಜಿನಾವು ಎಲ್ಲರೂ ಸ್ನಾನ ಮಾಡಿ ಅದ ಚಡ್ಡಿ ಒದ್ದೆ ಬಟ್ಟೆ ಹಾಕ್ಕೊಂಡು ಆಮೇಲೆ ಅವಾಗ ಎಲ್ಲ ನೆಲ ಗೂಡ್ಸೋನು ಅಲ್ಲಿ ಹೆಜ್ಜೆ ಗುರ್ತು ಬಿಡಬಾರ್ದು ಸೋಪ್ ನೀರು ಸೋಪ್ ಹಚ್ಚಕ್ಕ ಬರ್ತಿರಲಿಲ್ಲ ಸೋಪ್ ನೀರು ಅಂದ್ರೆ ಗೊತ್ತಾಗತ್ತೆ ಅದು ಅಂತ ಹೀಗಾಗಿ ಒರೆಸ್ಬಿಟ್ಟು ಬರೋನು ಬರ್ಸ್ಬಿಟ್ಟು ಬಂದು ಮತ್ತೆ ಟೆಂಟ್ ಹಾಕೋರು ಮತ್ತೆ ಬಂದ ಮತ್ತೆ ಮೂರನೇ ಸಲ ಗೋಪಾಲ್ ಬಂದ ಹಿಂಗೆ ದುಡ್ಡಿನ ವ್ಯವಹಾರ ನಡೀತಾ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತಿರ್ಲಿಲ್ಲ ದುಡ್ಡಿನ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿತ್ತು ವ್ಯವಹಾರ ನಮಗೆ ಏನಂತ ಗೊತ್ತಿಲ್ಲ ನಮಗನ್ನು ಅದ್ರ ಬಗ್ಗೆ ಕಲ್ಪನೆ ಬರಲಿಲ್ಲ ಇವನು ಲಾಸ್ಟಲ್ಲಿ ಗೋಪಾಲ್ ನಾಲ್ಕು ಸಲ ಬಂದ ನಾಲ್ಕು ಸಲ ಬಂದ ಅವಾಗ ಒಂದು ದಿವಸ ಏನಾಯಿತು ಇವ್ರು ಬಿಡೋದಿಲ್ಲ ತಲೆ ತೆಗಿಬೇಕು ಅಂತ ಪ್ಲ್ಯಾನ್ ಏನು ಮಾಡಿದ್ರು ಅಲ್ಲಿಗೆ ನಾವು ಅಪ್ಪಾಜಿ ಹಿಂಗೆ ಇಲ್ಲ ಅಪ್ಪಾಜಿ ಇವನು ಬಿಡೋದಿಲ್ಲ ಅಂತ ಹೆಂಗಿದ್ರು ಇವನು ಆಗಿಬಿಟ್ಟಿದ್ದಾನೆ ಇವಾಗ ಕೈದಿಗಳು ಬಿಡಲೇಬೇಕು ಅಂತ ಪಟ್ಟು ಹಿಡ್ಕೊಂಡಿದ್ದಾನೆ ಬಿಡೋದಿಲ್ಲ ಇವನು ಅನ್ನೋ ಮಟ್ಟಕ್ಕೆ ಬಂದುಬಿಟ್ರಿ ಬಂದುಬಿಟ್ಟಾದಮೇಲೆ ಅಲ್ಲಿಗೆ ನಮ್ಗೆ ಮೂವತ್ತು ದಿವಸ ಕಳಿತು ನಲ್ವತ್ತು ದಿವಸ ಕಳೀತು ಐವತ್ತು ದಿವಸ ನಾ ಒಂದು ಸಲ ಅವನು ನಾಲ್ಕನೇ ಮೂರನೇ ಸಲ ಗೋಪಾಲ್ ಬಂದಿದ್ದ ಅವಾಗ ಅವರು ವಿಡಿದಲ ಪಡೆ ಅನ್ನೋದೊಂದು ಅವರು ಪ ಸಂಘ ಕಟ್ಕೋಬೇಕು ಅಥವಾ ದೊಡ್ಡದಾಗಿ ಮಿಟ್ರಿ ಟೈಪ್ ನಾವೊಂದು ಸೈನ್ಯ ಮಾಡಬೇಕು ಅನ್ನೋದೊಂದು ಅವ್ರದ್ದೇನೋ ಒಂದು ಸಿಂಬಾಲ್ ಇಟ್ಕೊಂಡು ಒಂದು ಧ್ವಜ ಎಲ್ಲ ಹಾರಿಸಿದ್ರು ಅವರು ಈ ಅಷ್ಟೊತ್ತಿಗೆ ಇವರು ಹಳೆ ಬಟ್ಟೆಗಳೆಲ್ಲ ಹರಿದು ಬಿಸಾಕಿ ಎಲ್ಲ ಹೂತಾಕ್ಬಿಟ್ಟಿದ್ರು ಹಾರ್ದು ಬಿಸಾಕಿ ಹೂತಾಕ್ಬಿಟ್ಟಿದ್ರು ಲಾಸ್ಟಲ್ಲಿ ಹೊಸ ಬಟ್ಟೆಗಳೆಲ್ಲ ಹಾಕ್ಕೊಂಡು ಬಿಡದೆಲ್ಲ ಪಡೆ ಅಂದ್ಕೊಂಡು ಅದೋ ಒಂದು ಜೆಂಡ ಹುರ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ಇದ್ದಿದ್ರು ಎಲ್ಲರೂ ಅವತ್ತು ಪೈಸಾ ಬೇರೆ ಮಾಡಿದ್ರು ಅವ್ರು ನಾ ಮಾಡ್ಕೊತಾರೆ ಅಂದ್ಕೊಂಡು ಗೋಪಾಲನು ಇದ್ದ ಅಲ್ಲಿ ಮಾಡಿದ್ರು ಅದಾದ ನಂತರ ಆಗಲಿಲ್ಲ ಇಲ್ಲ ಜಿ ಇವ್ರು ಬಿಡೋ ಥರ ಕಾಣಿಸ್ತಾ ಇಲ್ಲ ಹಿಂಗೆ ಅಂದ್ಕೊಂಡಿದ್ವಿ ಸರಿ ಏನು ಮಾಡೋದು ಆಮೇಲೆ ಹಿಂಗೆ ತಲೆ ತೆಗೆದು ಕಳಿಸ್ಬೇಕು ಅಂತ ಪ್ಲ್ಯಾನ್ಗಿಂದು ಬೇರೆ ಮಾಡ್ಕೊಂಡಿದ್ದಾರೆ ಅನ್ನೋದು ಸುಮಾರು ಒಂದು ಅದು ನಡಿತಾನೆ ಇತ್ತು ಅದಾದ ನಂತರ ಹಿಂಗೆ ನಾನು ಅರವತ್ತನೇ ದಿವಸ ಆವತ್ತು ಅರವತ್ತನೇ ದಿವಸ ಹಿಂಗೆ ಇತ್ತು ಹಿಂಗೆ ಇತ್ತು ನಾಗೇಶ್ ನಾವು ಮಾತಾಡ್ಕೊತಿದ್ವಿ ಆಮೇಲೆ ಜಾಗ ಪ್ರತಿ ದಿವಸ ಜಾಗ ಚೇಂಜ್ ಆಗೋದು ಆಮೇಲೆ ಅಲ್ಲಿಂದ ಸಾಮಾನು ಶಿಫ್ಟ್ ಮಾಡೋಕ್ಕೆ ಅವ್ರವ್ರು ಹೊತ್ಕೊಂಡು ಬರೋರು ಇಲ್ಲೇ ನಡೀತಾ ಇದ್ದು ಲಾಸ್ಟಲ್ಲಿ ನಾನು ಪಜ್ ಹತ್ರ ಇಲ್ಲ ಪಜಿ ಹಿಂಗಿ ಅವತ್ತು ಗೋಪಾಲ್ ಬರೋವನಿದ್ದ ನಾಲ್ಕನೇ ಸಲಕ್ಕೆ ನಾಲ್ಕನೇ ಸಲ ಗೋಪಾಲ್ ಬರೋವನಿದ್ದ ಇವರು ಎಂಟು ಜನ ಅಲ್ಲಿಗೆ ಕರ್ಕೊಂಡು ಬರಕಂತ ರೋಡ್ಗೆ ಹೋದರು ಇಲ್ಲಿ ಇದ್ದಿದ್ದು ವೀರಪ್ಪನೂ ಹುಡುಗ ಅಷ್ಟೇ ವೀರಪ್ಪನಷ್ಟು ಹುಡುಗ ಅಷ್ಟೇ ಇದ್ದಿದ್ದು ಸರಿ ಇಲ್ಲಪ್ಪ ಜಿ ಹೆಂಗಿದ್ರು ಇವರು ನಮ್ಮನ್ನು ಒಂದು ತಲೆ ತೆಗಿಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇಬ್ಬ ಇತ್ತು ಇಬ್ಬರೇ ಇದ್ದಾರೆ ಒಂದು ಮಚ್ಚಿದೆ ಅವ್ರದ್ದು ಅವರು ಕಟ್ಟಿಗೆ ಸಾವಿರಕ್ಕಂತ ಒಂದು ಮಚ್ಚಿಟ್ಕೊಂಡಿದ್ರು ಅದಂತೂ ಅಲ್ಲೇನು ಬಚ್ಚಿಡೋಕೆ ಏನು ರೂಮ್ ಇಲ್ಲ ಏನಿಲ್ಲ ಅಲ್ಲೇ ಬಿಸಾಕ್ಬೇಕು ಅವರು ಅವತ್ತೇನಾಯಿತು ಒಂದು ಎಂಟು ಜನ ಹತ್ತು ಜನ ಎಂಟು ಜನ ಹೋದರು ರೋಡ್ಗೆ ಗೋಪಾ ಗೋಪಾಲನ್ನು ಕರ್ಕೊಂಡು ಬರೋಕ್ಕೆ ಅಂತ ಹೋದರು ರೋಡ್ಗೆ ಹೋದರು ಆಮೇಲೆ ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ ಏಳುವರೆ ಎಂಟು ಗಂಟೆ ಮಾರನೇ ದಿವಸ ಅಲ್ಲೇ ಒಂದು ಮಚ್ಚಿತ್ತು ಇತ್ತು ಇಲ್ಲ ಅಪ್ಪಾಜ್ ಹೆಂಗಿದ್ರು ವೀರಪ್ಪನೂ ಹುಡುಗ ಅಷ್ಟೇ ಇರೋದು ನಾವೇ ಇಂಥ ತಲೆ ಎತ್ಕೊಂಡು ಹೊರಟು ಬಿಡೋಣ ವೀರಪ್ಪಂದು ಅಂತ ನಾನು ಅಪ್ಪಾಜಿಗೆ ಹೇಳಿದೆ ಹೇಗಿರಿ ಹೇಗೆ ಹೊಡಿತೀರಾ ನಿಮಗೆ ಕೊಲೆ ಮಾಡಿ ಅಭ್ಯಾಸ ಇದೆಯಾ ಅಂತ ಅಪ್ಪಾಜಿ ಕೇಳಿಲ್ಲ ಅಪ್ಪಾಜಿ ಟೈಮ್ ಬಿ ಹೆಂಗು ಬಿಡೋಣ ತಲೆ ಎತ್ಕೊಂಡು ಬಿಡೋಣ ಒಂದು ಇಲ್ಲಾಂದ್ರೆ ನಮ್ಮನ್ನು ಬಿಡೋ ಚಾನ್ಸ್ ಇಲ್ಲ ಇವರು ಅಂದ್ಕೊಂಡು ಆಯಿತು ರೀ ಅಂತ ಹೇಳ್ಬಿಟ್ಟು ಅಪ್ಪಾಜಿಗೆ ಒಪ್ಪಿಸಿದೆ ಒಪ್ಪಿಸ್ಬಿಟ್ಟು ಒಂದಕ್ಕೆ ಅವರು ಆಗಲೆಲ್ಲ ಒಂದಕ್ಕೆ ಎದ್ದೇಳವರು ಎದ್ದೇಳಿಕೊಂಡ್ಲೆ ಮತ್ತೆ ಅವ್ರಿಗೆ ಕೈದು ಕೈ ತೊಳ್ಕೊಂಡು ಒಂದಷ್ಟು ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಕೈಲಿ ಒರೆಸ್ಕೊಂಡು ಹಿಂಗೆ ಬರ್ತಿದ್ವಿ